ಏನು ವಕೀಲರ ಬಗ್ಗೆ ಮಾನ ಏಡಿ ಭಗವಾನ್ ನಮ್ಮ ವಕೀಲರ ಜನಾಂಗದ ಬಗ್ಗೆ ಮಾತಾಡಿದ್ದಾರೆ ಅದನ್ನು ಈಗಾಗಲೇ ನಮ್ಮ ರಾಜ್ಯ ವಕೀಲರ ಸಂಘದ ಅಧ್ಯಕ್ಷರು ಆ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರು ಇದನ್ನು ಖಂಡಿಸುತ್ತಾ ಒಂದು ಅರ್ಥ ಮಾಡ್ಕೋಬೇಕು ವಕೀಲರ ಜನ ಸ್ನೇಹಕ್ಕೂ ಸಿದ್ಧ ಸಮರಕ್ಕೂ ಸಿದ್ಧ ನಾವು ಸುಮ್ಮನೆ ಇದ್ದರೆ ಎಲ್ಲರನ್ನೂ ಗೌರವಿಸ್ತೀವಿ ನಾವೇನಾದ್ರು ಎದ್ರೆ ಇಂಥ ರಣ ಏಣಿಗಳನ್ನ ಬೇಟಾಡುವಂಥ ಸಮಾಜ ಇಡೀ ಜನ ಇಡೀ ನಮ್ಮ ಒಕ್ಕಲಿಗ ಸಮುದಾಯ ಈ ದೇಶಕ್ಕೆ ಅನ್ನ ಕೊಡುವಂಥ ಈ ಸಮಾಜವನ್ನು ಯಾವ ರೀತಿ ಸಂಸ್ಕೃತಿ ಹೀನ ಅಂತ ಹೇಳಲಿಕ್ಕೆ ಅವರಿಗೆ ಯೋಗ್ಯತೆ ಇದೆ ಭವಿಷ್ಯ ನಾವಾರು ಭಾವಿಸಿದ್ದೀವಿ ಅವ್ರು ಯಾರನ್ನೋ ಮೆಚ್ಚಿಸೋಕ್ಕೆ ಯಾರನ್ನೋ ಮೆಚ್ಚಿಸೋಕ್ಕೆ ಇವತ್ತು ಭಗವಾನ್ ಅವರು ಈ ಥರ ಮಾತನಾಡ್ತಾ ಇದ್ದಾರೆ ಸರ್ಕಾರ ಏನಾದ್ರೂ ಅವ್ರನ್ನ ಬಂಧಿಸಲಿಲ್ಲ ಅಂದರೆ ಅವ್ರ ಮೇಲೆ ಎಫ್ ಐ ಆರ್ ಬುಕ್ ಮಾಡಲಿಲ್ಲ ಅಂದರೆ ಬಹುಶಃ ನಾವು ನಮ್ಮ ವಕೀಲರು ತಿಳ್ಕೋಬೇಕಾಗುತ್ತೆ ಸರ್ಕಾರ ಅವರಿಗೆ ಕುಂಭ ಕೊಡ್ತಾ ಅಂತ ನಾವು ಭಾವಿಸ್ಬೇಕಾಗುತ್ತೆ ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಇದು ಅತಿರೇಕಕ್ಕೆ ಹೋಗುವುದಕ್ಕಿಂತ ಮುಂಚೆ ಒಂದು ಸಮಾಜದಲ್ಲಿ ಸಾಮರಸ್ಯವನ್ನು ಕೆದ್ರ ಮುಂಚೆ ಅವ್ರನ್ನ ಬಂಧಿಸಬೇಕು ಇನ್ಯಾರೂ ಸಹಿತ ಸಮಾಜಗಳ ಮಧ್ಯೆ ಒಡಕಣ್ಣ ತರೋದಂಥ ಯಾರೇ ಆಗಿರಲಿ ಯಾವುದೇ ಸಮಾಜದ ಇಂಥ ಕಿರಿಯರುಗಳನ್ನ ಬಂಧಿಸಬೇಕು ಇದು ಪಾಠ ಆಗಬೇಕು ಯಾವುದೇ ಸಮಾಜದ ಬಗ್ಗೆ ಮಾತಾಡಬೇಕಾದ್ರೆ ಅವ್ರ ನಾಲ್ಗೆ ಮೇಲೆ ಇಡ್ತಾ ಇರಬೇಕು ಇಲ್ಲ ಅಂದರೆ ವಕೀಲಿಗರು ನಾವು ಹೇಳ್ದಾಗೆ ಸ್ನೇಹಕ್ಕೂ ಸಿದ್ಧ ಸಮರಕ್ಕೂ ಸಿದ್ಧ ಆಗ್ತೀವಿ ಏನಾದರೂ ಸರ್ಕಾರ ಇನ್ನು ಒಂದು ಅಧ್ಯಕ್ಷರ ಮನವಿ ಮಾಡ್ಕೋತೀವಿ ಇವತ್ತು ಒಂದು ಸಮಯ ನಿಗದಿಪಡಿಸಿ ಆ ಸಮಯದಲ್ಲಿ ಏನಾದರೂ ಅವರು ಬಂಧಿಸಲಿಲ್ಲ ಅವ್ರ ಮೇಲೆ ಎಫ್ ಐ ಆರ್ ಬುಕ್ ಮಾಡಲಿಲ್ಲ ಅಂದರೆ ಇಡೀ ರಾಜ್ಯಾದ್ಯಂತ ಒಂದು ಹೋರಾಟ ಮಾಡಿ ಈ ಸರ್ಕಾರ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ ಅದನ್ನು ದಯವಿಟ್ಟು ಸರ್ಕಾರದ ಮನಗಂಡು ಇಮ್ಮಿಡಿಯೇಟಾಗಿ ತಕ್ಷಣ ಅವ್ರನ್ನ ಬಂಧಿಸಬೇಕು ಅಂತೇಳಿ ರಾಜ್ಯ ವಕೀಲರ ಸಂಘ ಇವತ್ತು ಒತ್ತಾಯ ಮಾಡ್ತಾ ಇದೆ ಸರ್ಕಾರಕ್ಕೆ ನಮಸ್ಕಾರ